ಆತ್ಮೀಯ ಮಿತ್ರರು, ತಾಲೂಕಿನ ಜನಪ್ರಿಯ ಶಾಸಕರು ಆದಂಥ ಸಮೃದ್ಧಿ ಮಂಜುನಾಥ್ ಅವರೇ, ನಮ್ಮ ಮುಖಂಡರು ಭಾಳ ಜನ ಇದ್ದಾರೆ, ಅದಕ್ಕೆ ಅದೇ ಒಂದು ಹಾಫ್ ಆನ್ ಅವರ್ ಬೇಕಾಗ್ತದೆ. ಅದಕ್ಕೆ ಎಲ್ಲ ವೇದಿಕೆಯ ಮೇಲಿರುವ ಎಲ್ಲ ಮುಖಂಡರೇ, ಈ ಸಂಘದ ಅಧ್ಯಕ್ಷರೇ, ಉಪ್ಪರಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ, ಬಹಳ ಹಳೇ ಹಾಲು ಉತ್ಪಾದಕರ ಸಹಕಾರ ಸಂಘ, ಮಾನ್ಯ ಬ್ಯಾಟ್ನವರು ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಬಹಳ ವರ್ಷ ಇಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ಅನೇಕರು ಇಲ್ಲಿ ನಮ್ಮ ಪ್ರಭಾಕರ್, ರಾಮಪ್ಪನವರು, ನಮ್ಮ ರೆಡ್ಡಿಯವರು, ಇನ್ನು ಅನೇಕ ಜನ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ, ಭಾಳ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಮೊದಲಿಗೆ ಉಪ್ಪರಳ್ಳಿ ಕಟ್ಟಡ ಇದಿತ್ತು, ಆದರೆ ಸ್ವಲ್ಪ ಮೇಲಿನಿಂದ ನೀರು ಗೀರು ಸೋರೋದು ಇವೆಲ್ಲ ಆಗ್ತಾ ಇತ್ತು, ಹಿಂದೆ ಜಾಗ ಇತ್ತು. ಅದಕ್ಕೆ ನಾನು ಒಂದು ಸಜೆಷನ್ ಕೊಟ್ಟೆ, ಇದನ್ನು ನವೀಕರಿಸ್ಕೊಂಡು ಹಿಂದ್ಗಡೆ ಜಾಗ ಬಳಸ್ಕೊಂಡು ನೀವು ಇನ್ನು ಸ್ವಲ್ಪ ಕಟ್ಕೊಳ್ಳಿ, ಫೀಡ್ ಗೀಡ್ ಎಲ್ಲ ಹಾಕ್ಕೊಳಕ್ ಆಗ್ತದೆ ಅಂತ. ಅದಕ್ಕೆ ಒಪ್ಕೊಂಡ್ರು, ಒಪ್ಕೊಂಡು ಅದನ್ನು ಅಚ್ಚುಕಟ್ಟಾಗಿ ಇವತ್ತು ಮಾಡಿಕೊಂಡಿದ್ದಾರೆ. ಇವತ್ತು ಉಪ್ಪರಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಒಂದು ಒಳ್ಳೆಯ ಕಟ್ಟಡವನ್ನು ಕಟ್ಟಿಕೊಂಡಿರೋದಕ್ಕೆ ನಾನು ಉಪ್ಪರಳ್ಳಿ ಜನಕ್ಕೆ ಮತ್ತು ಉಪ್ಪರಳ್ಳಿ ಸಹಕಾರ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿ, ಊರಿನವ್ರಿಗೆಲ್ರಿಗೂ ಕೂಡ ಶುಭಾಶಯಗಳನ್ನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಅನೇಕ ಪ್ರೈವೇಟ್ ಡೈರೀಸ್ ಈಗೆಲ್ಲ ಮುಚ್ಚುತ್ತಾ ಇದ್ದಾರೆ. ಬೆಳಗಿನಿಂದ ನನಗೆ ಮೂರು ಹಳ್ಳಿಗಳಿಂದ ನಮಗೆ ಹೊಸ ಡೈರಿ ಕೊಡಿ ಅಂತ. ಮಲ್ನಾಯಕನಹಳ್ಳಿ ಸುಮಾರು 20 ವರ್ಷದಿಂದ ಮುಚ್ಚೋಗಿರೋದು ಡೈರಿನಲ್ಲಿ, ಮತ್ತೆ ಕೆಂಚಿನಹಳ್ಳಿ ಅಂತ ಅಲ್ಲಿ ಹಾಲು ಇದನ್ನು ಮಾಡಿದ್ದೆ, ಗಲಾಟೆ ಮಾಡಿಕೊಂಡು ಅಲ್ಲಿ ಹೇಳಿದ್ರು, ಅವರು ಬಂದಿದ್ರು. ಇದಲ್ದ್ರೆ ಪುಟ್ಟೇನಹಳ್ಳಿ ಅಂತ ಅಲ್ಲೊಂದು ಹಾಲು ಉತ್ಪಾದಕ ಸಹಕಾರ ಸಂಘ ಮಾಡಿದ್ದೆ, ಅದನ್ನು ಕೂಡ ಮುಚ್ಚಿದ್ರು. ಈಗ ಮೂವರು ಹಿಂದಿಂದೇನೆ ಓಡಿ ಬರ್ತಾ ಇದ್ದಾರೆ. ಕಾರಣ ಏನು ಅಂದರೆ ಪ್ರೈವೇಟ್ ಡೈರಿಗಳೆಲ್ಲ ಮುಚ್ಚುತ್ತಾ ಇವೆ. ಆ ಮುಚ್ಚುತ್ತಾ ಇರೋ ಕಾರಣದಿಂದ ನಮ್ಮ ಒಂದು ನಂದಿನಿ ಹಾಲು ಉತ್ಪಾದಕರ ಏನಿದೆ, ಉಪ್ಪರಳ್ಳಿ ಇದು ಹಾಲು ಉತ್ಪಾದಕರ ಸಹಕಾರ ಸಂಘಗಳೇನಿದೆ ಮಾಡಿಕೊಡಿ ಅಂತ ಈಗ ಬರ್ತಾ ಇದ್ದಾರೆ. ಇದನ್ನು ನೋಡಿ ನೀವು ಯೋಚನೆ ಮಾಡಬೇಕಾಗಿರೋದೇನು ಅಂದರೆ, ಈ ರೀತಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಮಾಡೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವೋ, ಅದನ್ನು ಉಳಿಸ್ಕೊಳ್ಳೋದ್ರಲ್ಲಿ ಕೂಡ ಆ ಜವಾಬ್ದಾರಿಯನ್ನು ಎಲ್ಲರೂ ಕೇರಿ ತಗೋಬೇಕಾಗ್ತದೆ. ಒಂದು ಸೊಸೈಟಿ ಮಾಡೋದು ಭಾಳ ಕಷ್ಟ ಇದೆ. ಇವತ್ತು ಅದರ ಪರ್ಮಿಷನ್ ತಗೋಬೇಕು ಅಂದರೆ ARCS ಆಫೀಸ್ಗೆ ಹೋಗ್ಬೇಕು, ನಾವು ಪರ್ಮಿಷನ್ ಕೊಡಬೇಕು, ಹಾಲು ಬರಬೇಕು, ಎಷ್ಟೋ ಕಾರಣಗಳಿರ್ತವೆ. ಅದೇ ನೀವು ಇದನ್ನು ಹಾಳು ಮಾಡಬೇಕಾದ್ರೆ ಭಾಳ ಬೇಗ ಹಾಳು ಮಾಡ್ಬೋದು. ಕ್ವಾಲಿಟಿ ಗುಣಮಟ್ಟ ಇಲ್ಲದೆ ಇರೋ ಹಾಲನ್ನ ನೀವು ತಗೊಂಡ್ರೆ ಸಾಕು, ಸುಮ್ಮನೆ ಕಾರ್ಯದರ್ಶಿ ಕಣ್ಣು ಮುಚ್ಕೊಂಡು ಹಾಲು ಹಾಕಿಸ್ಕೊಂಡ್ರೆ ಅಲ್ಲಿಗೆ ಸಾಕು, ಬೀಗ ಹಾಕ್ಕೊಂಡು ಹೋಗ್ಬೇಕಾಗ್ತದೆ. ಇದನ್ನ ಗುಣಮಟ್ಟ ಭಾಳ ಮುಖ್ಯ, ಯಾಕೆಂದ್ರೆ ಇವತ್ತು ಕೋಲಾರ ಹಾಲು ಕೂಡದಲ್ಲಿ ಅನೇಕ ತಾಲೂಕುಗಳಲ್ಲಿ 100ಕ್ಕೆ 100 ಗುಣಮಟ್ಟ ಬರ್ತಾ ಇದೆ. ನಮ್ಮ ಮುಳಬಾಗಲಿನಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ, ಒಂದೊಂದು ಸಾರಿ 99 ಬರುತ್ತೆ, 98 ಬರುತ್ತೆ, ಒಂದ್ಸಾರಿ 70 ಬಂದ್ಬಿಡುತ್ತೆ. ಇದನ್ನ ಫಸ್ಟ್ ನಾವು ಮನಗಂಡು ಕ್ವಾಲಿಟಿಯನ್ನ ಗುಣಮಟ್ಟವನ್ನ ಇರ್ತಕ್ಕಂಥ ಹಾಲನ್ನು ಹಾಕಿಸ್ಕೋಬೇಕಾಗ್ತದೆ. ಆ ಸಂದರ್ಭದಲ್ಲಿ ಮಾತ್ರ ನಮ್ಮ ಡೈರಿ ಉದ್ಧಾರ ಆಗೋಕೆ ಸಾಧ್ಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಬ್ಯಾಟ್ನವರು ಕೂಡ ಇಲ್ಲೇ ಇತ್ತು ಮೊದಲು, ಈಗ ಅವರು ಬೇರೆ ಆಗಿ ಅಲ್ಲಿ ಕೂಡ ಸಂಘ ಉತ್ತಮವಾಗಿ ನಡೀತಾ ಇದೆ. ಸುಮಾರು 7 ಕ್ಯಾನು ಬರ್ತಾ ಇರಬೇಕು, 12 ಕ್ಯಾನು ಬರ್ತಾ ಇದೆ, ಅದು ಕೂಡ ಉತ್ತಮವಾಗಿ ನಡೀತಾ ಇದೆ. ನಿಮ್ಮಿಬ್ಬರಿಗೂ ಪೈಪೋಟಿ ಬರಬೇಕೀಗ, ಉಪ್ಪರಳ್ಳಿಗೂ ಬ್ಯಾಟ್ನವ್ರಿಗೆ ಪೈಪೋಟಿ ಪ್ರಾರಂಭ ಆಗಬೇಕು. ನಾನು ಜಾಸ್ತಿ ಹಾಲು ಕೊಡ, ನೀರು ಹಾಕ್ಬಿಟ್ಟಲ್ಲ, ನೀರು ಹಾಕ್ಬಿಟ್ಟು ಹಾಲು ಜಾಸ್ತಿ ಕೊಡೋದಲ್ಲ, ನೀವು ನೀರು ಹಾಕ್ತೀರಾ, ಅವ್ರಿಗಿಂತ ಜಾಸ್ತಿ ನಾವು ಕೊಡಬೇಕು, ನಮಗಿಂತ ಜಾಸ್ತಿ ಅವ್ರು ಕೊಡಬೇಕು ಅನ್ನೋ ಕಾಂಪಿಟೇಷನ್ ಬರಬೇಕು. ಪ್ರತಿ ಮನೆಗೂ ಕೂಡ ಒಂದೊಂದು ಹಸು ಇಟ್ಕೋಬೇಕು. ಅಂಥ ಸಂದರ್ಭದಲ್ಲಿ ಡೈರಿನೂ ಉದ್ಧಾರ ಆಗುತ್ತೆ, ಊರಿನಲ್ಲಿರೋ
ಮಕ್ಕಳು ಮಕ್ಕಳಿಗೂ ಒಳ್ಳೆ ಹಾಲು ಸಿಗುತ್ತೆ, ಮತ್ತೆ ಜನಗಳಿಗೂ ಕೂಡ ಒಳ್ಳೆ ಆದಾಯ ಬರ್ತದೆ ಅಂತ ಹೇಳ್ತಾ, ಏನು ಇವತ್ತು ಈ ಒಂದು ಒಳ್ಳೆಯ ಕಟ್ಟಡವನ್ನು ಕಟ್ಟಿ ಉತ್ತಮವಾದಂಥ ವಾತಾವರಣ ನಿರ್ಮಿಸ್ಕೊಂಡಿದ್ದೀರಿ, ಮುಂದೆ ಇದನ್ನ ಮುಂದುವರಿಸ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.